ಮುಂದಾದವರು ಸರ್ ಗೆಲ್ಲದ್ರೆ ವೇಸ್ಟು ಸರ್ ಅವರು ಅವರೇನು ಅಭಿವೃದ್ಧಿ ಮಾಡಿಲ್ಲ ಇಲ್ಲ ನಾನು ಗೌಡ ಇರ್ಬೋದು ನಾನು ಅಲ್ಲ ನಾನು ಗೌಡನೇ ನಿಜ ಒಪ್ಪತ್ತೀನಿ ನಿಜ ಅಂತ ಹೇಳಲ್ಲ ಅವ್ರ ತಮ್ಮ ಮಾಡಿದ ಹಲ್ಕ ಕೆಲಸದಿಂದಾಗಿ ನಾನು ಜೀವನ ಕಳ್ಕೊಂಡಿದ್ದೀನಿ ಒಪ್ಪನಾಗಿ ಹೇಳ್ತಾನೆ ಕೇಳಿಸ್ಕೊಳ್ಳಿ ಆ ತಿಂದು ದುಡ್ಡಲ್ಲೇ ತಿಂದು ಬೆಂದು ಬೇಕಂತ ಇವರೆಲ್ಲ ಯಡಿಯೂರಪ್ಪನ ಮಕ್ಕಳು ಇವತ್ತು ಬಂದಿಲ್ವಾ ಶೋಭಕ ಎಲ್ಲಿದ್ಲ ಅಯ್ಯಮ್ಮ ಎಷ್ಟಿಡಿ ಭೂತ ಕಷಡಿ ಭೂತ ಅವಳು ಕೆಲಸ ಮಾಡಿದ ವ್ಯಕ್ತಿ ಇವತ್ತು ಕೋವಿಡ್ ಸಂದರ್ಭ ಬಿಸ್ನೆಸ್ ಇರಲಿಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು ಆ ಸಮಯದಲ್ಲಿ ಯಾವ ತರ ಹೆಲ್ಪ್ ಮಾಡಿದ್ರ ಬಂದಿದ್ರಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಲಕ್ಷ್ಮೀ ದೇವಿನಗರ ವಾರ್ಡ್ ನಲ್ಲಿ ನಾವಿದ್ದೀವಿ ಇಲ್ಲಿನ ವ್ಯಾಪಾರಸ್ಥರು ಸ್ಥಳೀಯರು ಎಲ್ಲರನ್ನು ಮಾತಾಡಿಸ್ತಾ ಹೋಗೋಣ ಆರ್ ಆರ್ ನಗರದ ವಿಧಾನಸಭಾ ಕ್ಷೇತ್ರ ಚುನಾವಣೆ ಯಾವ ರೀತಿ ರಂಗೇರ್ತಾ ಇದೆ ಏನೋ ನೋಡ್ತಾ ಇದ್ರೆ ನಾವು ಬೆಂಗಳೂರಿನಲ್ಲಿ 28 ಕಾನ್ಸ್ಟಿಟ್ಯೂನ್ಸಿ ಇದೆ ಇದರಲ್ಲಿ ಆರ್ ಆರ್ ನಗರ ಕೂಡ ಬಹಳಷ್ಟು ಒಂದು ರೋಮಾಂಚನವಾಗಿದೆ ಯಾಕಂತ ಹೇಳಿದರೆ ಸಿಕ್ಕಾಪಟ್ಟೆ ಒಂದು ಹಾಟ್ ಸೀಟ್ ಅಂತ ಹೇಳ್ಬೋದು ಏನು ಬಿ ಜೆ ಪಿಯಿಂದ ಸಚಿವರು ಆಗಿದ್ದಾರೆ ಶಾಸಕರು ಆಗಿದ್ದಾರೆ ಮುನಿರತ್ನಮ್ಮನವರು ಅವರು ಕಣಕ್ಕಿಳಿದಿದ್ದಾರೆ ಏನೋ ಕಾಂಗ್ರೆಸ್ನಿಂದ ಕುಸುಮ ಹನುಮಂತರಾಯಪ್ಪ ಅವರಿಗೆ ಟಿಕೆಟ್ ನೀಡಲಾಗುತ್ತೆ ಅಂತ ಹೇಳಲಾಗ್ತದೆ ಇನ್ನು ಜೆ ಡಿ ಎಸ್ನಿಂದ ಕೂಡ ಅಭ್ಯರ್ಥಿನ ಹಾಕ್ತಾರೆ ಆಮ್ ಆದ್ಮಿ ಕೂಡ ರೆಡಿ ಆಗಿದೆ ಹಾಗಾದರೆ ನೋಡೋಣ ಬನ್ನಿ ಯಾರಾಗ್ತಾರೆ ಮುಂದಿನ ಎಮ್ ಎಲ್ ಎ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಸರ್ ರಮೇಶ್ ಸರ್ ಈಗ ಆರ್ ಆರ್ ನಗರದ ಕ್ಷೇತ್ರದ ಶಾಸಕರು ಯಾರು ಮುನಿರತ್ನ ಅವರು ಸೊ ಒಂದು ವೇಳೆ ಅವ್ರಿಗೆ ಬಿ ಜೆ ಪಿಯಿಂದ ಟಿಕೆಟ್ ಸಿಕ್ಕರೆ ಈ ಬಾರಿ ಗೆಲ್ತಾರ ನಿಮ್ಗೇನು ಸರ್ ಸರ್ ಗೆಲ್ಲಿದ್ರೆ ವೇಸ್ಟು ಸರ್ ಅವರು ಅವರೇನು ಅಭಿವೃದ್ಧಿ ಮಾಡಿಲ್ಲ ಯಾಕೆ ಗೊತ್ತಾ ಏನು ಗೊತ್ತಾ ಏನು ಕಾರಣ ಗೊತ್ತಾ ಹಿಂದೆ ಮಾಡಿರೋ ಕೆಲಸಗಳನ್ನ ಇವರು ಇವಾಗ ಬರೀ ಪೇಸ್ಟ್ ಅಪ್ ಮಾಡೋ ಕೆಲಸ ಅಲ್ಲ ಅದು ಒಂದು ಅದು ಕೆಲಸ ಇಲ್ಲ ನಾನು 23 ದಿನದಿಂದ ನಾನು ಆಟೋ ಓಡಿಸ್ಕೊಂಡು ಟ್ರಾವೆಲ್ಸ್ ನಾನು ಟ್ರಾವೆಲ್ ನಾನು ಮಾಡಿರೋನು ಹಾಗಾಗಿ ಯಾವುದೇ ಕಾರಣಕ್ಕೂ ಜನ ನಮ್ಮ ಜನ ನಾನು ಕೇಳಿದಿಷ್ಟೇ ನಿಮ್ಮ ಕ್ಷೇತ್ರದಲ್ಲಿ ಯಾವ ವ್ಯಕ್ತಿ ನಿಮ್ಮ ಕಷ್ಟ ಸುಖ ಸಂದಿಸ್ತಾರೋ ಅಂಥವ್ರಿಗೆ ನೀವು ಓಟ್ ಮಾಡಿ ನಾವಷ್ಟೇ ಕೇಳೋದು ಇಲ್ಲ ನಾನು ಗೌಡ ಇರ್ಬೋದು ನಾನು ಅಲ್ಲ ನಾನು ಗೌಡನೇ ನಿಜ ಒಪ್ಕೊತೀನಿ ನಿಜ ಅಂತ ಹೇಳಲ್ಲ ಯಾರೋ ದುಡ್ಡು ಕೊಟ್ಟು ವಿಚಾರಕ್ಕಂತಲ್ಲ ಯಾರೇ ಆಗಿಲ್ಲ ಈಗ ಜೆ ಡಿ ಎಸ್ ಅಲ್ಲೂ ಇದ್ದಾರೆ ಬಿ ಜೆ ಪಿನವರು ಇದ್ದಾರೆ ಕಾಂಗ್ರೆಸ್ ಅವರು ಇದ್ದಾರೆ ಇವಾಗ ಡಿ ಕೆ ಶಿವಕುಮಾರ್ ಗೌಡ್ರೇನೆ ಎಲ್ಲ ಪ್ರತಿಯೊಬ್ಬರು ಎಲ್ಲ ಇದ್ದಾರೆ ಎಲ್ಲ ಕಡೆ ಇದ್ದಾರೆ ಎಲ್ಲ ಕ್ಷೇತ್ರದಲ್ಲಿದ್ದಾರೆ ಹಂಗಾಗಿ ಇವಾಗ ಇನ್ನು ನಾನು ಇನ್ನೊಂದು ಮಾತಾಡಿ ನಾನು ಇಷ್ಟಪಡೋಕೆ ಹೇಳ್ತೀನಿ ದಯವಿಟ್ಟು ನಮ್ಮ ಜನ ನಮ್ಮ ಜನಗಳಿಗೆ ಹೇಳೋದು ನಾನು ಫಸ್ಟು ಮೀಸಲಾತಿ ಬಗ್ಗೆ ಹೋಗಬೇಡಿ ಅಂತ ಫಸ್ಟು ಯಾಕೆ ಗೊತ್ತಾ ಕಾರಣ ಏನು ಗೊತ್ತಾ ಅದಕ್ಕೆ ಮೀಸಲಾತಿ ಯಾವಾಗ ಹೋಗ್ತಿರೋ ಪ್ರತಿ ಒಂದು ಬೆಲೆನೂ ಪ್ರತಿ ದಿನ ಎಲ್ಲ ರೇಟ್ ಜಾಸ್ತಿ ಆಗುತ್ತೆ ಹಾಗಾದರೆ ಇಲ್ಲಿ ಯಾರು ಹೇಳ್ತಾರೆ ಈ ಕ್ಷೇತ್ರದ ಸರ್ ಅದು ಜನರಲ್ಲಿಲ್ಲ ಸರ್ ನಿಮ್ಮ ಪ್ರಕಾರ ಮುನಿರತ್ನಮ್ಮವ್ರು ಸರ್ ಅವ್ರದ್ದು ಕೆಪಾಸಿಟಿ ಇವಾಗ ಅವರು ಆಲ್ರೆಡಿ ಮುನಿರತ್ನ ಅವರು ಅವರಿಂದ ಆಗಿ ನಾನು ವೈಯಕ್ತಿಕವಾಗಿ ಹೇಳ್ತೀನಿ ಹೇಳಿ ಅವ್ರ ತಮ್ಮ ಮಾಡಿದ ಹಲ್ಕ ಕೆಲಸದಿಂದಾಗಿ ನಾನು ಜೀವನ ಕಳ್ಕೊಂಡಿದ್ದೀನಿ ಒಪ್ಪನಾಗಿ ಹೇಳ್ತಾನೆ ಕೇಳಿಸ್ಕೊಳ್ಳಿ ಒಪ್ಪನಾಗಿ ಹೇಳ್ತೀನಿ ಅಲ್ಲ ರೀ ಯಾಕೆ ರೀ ಬೇಕು ಜನಗಳ್ದ ದೊರಡೆ ಮಾಡಿಕೊಂಡು ತಿಂದು ದುಡ್ಡಲ್ಲೇ ತಿಂದು ಬೆಂದು ಬೇಕಲ್ಲ ಇವರೆಲ್ಲ ಮಾತಾಡಿದ್ರೆ ದೇವೇಗೌಡರು ಫ್ಯಾಮಿಲಿ ಅವರು ಅವರು ಇವರು ಅಂತಾರೆ ಕುಮಾರಸ್ವಾಮಿ ಇಲ್ಲ ಹಂಗೆ ಅಂತಾರೆ ಸಿದ್ದರಾಮಯ್ಯ ಹಂಗಂತಾರೆ ಹಂಗಾಗಿ ಇವ್ರು ಯಾರು ಮಾಡಿರೋ ಜಾತಿ ಜಾತಿ ಅಂದರೆ ಯಡಿಯೂರಪ್ಪನ ಮಕ್ಕಳು ಇವತ್ತು ಬಂದಿಲ್ವಾ ಎಲ್ಲ ಬಿ ಜೆ ಪಿಯಲ್ಲಿ ಎಷ್ಟು ಬಂದಿಲ್ಲ ಶೋಭಕ ಎಲ್ಲಿದ್ದ ಅಯ್ಯಮ್ಮ ಎಷ್ಟಿಡಿ ಭೂತ ಕಷಡಿ ಭೂತ ಅವಳು ಕೆಲಸ ಮಾಡ್ತಿದ್ದ ವ್ಯಕ್ತಿ ಇವತ್ತು ಅವಳು ಇವತ್ತು 1,500 ಕೋಟಿ ಅಷ್ಟು ಬೆಳೆ ಅಷ್ಟು ಬೆಳೆ ಆಸ್ತಿ ಬೆಳೆ ಅದು ಜಮೀನು ಮಾಡ್ಕೊಳ್ಳೋಲ್ಲ ಅಲ್ಲಿಂದ ಬಂದ ದುಡ್ಡು ಅವಳಿಗೆ ಆ ಪಡುವಿಗೆ ಉತ್ತರ ಕೊಡೋಕೆ ಹೇಳಿ ಯಾಕೆ ಮೋದಿ ಅವರಿಗೆ ಅಷ್ಟು ನಾನು ಮೊನ್ನೆ ಡ್ಯೂಟಿ ಮಾಡೋದ್ ನೋಡಿದೆ ಮೊದಲು ಹೇಳೋ ಕೇಳ್ಬೇಕಂತ ನಾನು ಅಂದ್ಕೊಂಡೆ ಎಕ್ಸಿಮಿಷನ್ ನೋಡಿದೆ ಸಿಗಲ್ಲ ಕೈಗೆ ಮುಂಚೆ
ಸರ್ ಇವತ್ತು ಸರ್ ಇವತ್ತು ಅವ್ರು ಬರ್ತಾರೆ ಇವ್ರು ಬರ್ತಾರೆ ನಾನು ಬರ್ತೀನಿ ನಿನ್ ಬರ್ತಾರೆ ನಮ್ಗೆ ಅದು ಬೇಕಾಗಿಲ್ಲ ಸರ್ ಒಂದು ಮಾತು ಹೇಳಿ ಕೇಳಿಸ್ಕೊಳ್ಳಿ ದಯವಿಟ್ಟು ನಮ್ಮ ಜನಗಳು ಅವ್ರ ಕಷ್ಟಗಳಿಗೆ ಯಾರು ಆಗ್ತಾರ ಅಂತರಿಯ ಒಟ್ಟು ಬೆಂಬಲ ಮಾಡ್ಕೊಡಿ ಅಷ್ಟೇ ನಾನು ಅಷ್ಟೇ ಹೇಳೋದು ನಾನು ಎಸ್ ಬನ್ನಿ ಇಲ್ಲಿನ ಸ್ಥಳೀಯ ವ್ಯಾಪಾರಸ್ಥರು ನಮ್ಮ ಜೊತೆ ಅವ್ರನ್ನ ಕೂಡ ಮಾತಾಡ್ಸೋಣ ನಮಸ್ತೆ ಲೋಕೇಶ್ ಅಂತ ಈಗ ಆರ್ ಆರ್ ನಗರ ಯಾರಣ್ಣ ಇಲ್ಲಿ ಎಮ್ಎಲ್ಎ ಮುನೀರ್ ಹತ್ರ ಹೆಂಗೆ ಕೆಲಸ ಮಾಡೋರ ಏನು ಅನ್ಸುತ್ತೆ ಇಲ್ಲ ಮಾಡೋರೆ ಬರ್ತಾರೆ ಯಾವಾಗಾದ್ರೂ ಎಮ್ ಎಲ್ ಎ ಬರ್ತಾರೆ ಬರ್ತಾರೆ ಬಂದು ಮಾತಾಡ್ಸ್ತಾರೆ ಇವೆಲ್ಲ ಒಡದಾಗಿ ಒಡ್ಸಾಕಿದ್ರವ ಅವರೇ ಕಟ್ಟಿ ಮುಂದಕ್ಕೆ ಹಾಕಿ ಅಂತ ಹೇಳಿದ್ರು ಅವರೇ ನಿಮ್ಮ ಏರಿಯಾ ಅಭಿವೃದ್ಧಿ ಆಗಿದೆ ಏನು ಅನ್ಸುತ್ತೆ ನಿಮಗೆ ಚೆನ್ನಾಗಿ ನಡೀತಾ ಇದೆ ಪರವಾಗಿಲ್ಲ ಕಳೆದ ಎರಡು ಸಾರಿ ಮೂರು ಸಾರಿ ಅವ್ರನ್ನ ಗೆಲ್ಸೋರೆ ಜನ ಇನ್ನೇನು ಎರಡು ತಿಂಗಳ ಎಲೆಕ್ಷನ್ ಬರ್ತೈತೆ ಸೊ ಈ ಬಾರಿ ಗೆಲ್ತಾರೆ ಏನು ಅನ್ಸುತ್ತೆ ನಿಮಗೆ ಗೆಲ್ತಾರೆ ಗೆಲ್ತಾರೆ ಗೆಲ್ತೀವಿ ಇನ್ನು ಬಿ ಜೆ ಪಿಯಿಂದ ಈ ಸರಿ ಕೂಡ ಅವ್ರು ನಿಂತವ್ರೆ ಏನು ಅನ್ಸುತ್ತೆ ನಿಮಗೆ ಗೆಲ್ತಾರೆ ಇನ್ನು ಕಾಂಗ್ರೆಸ್ನವರು ಕಾಂಗ್ರೆಸ್ನಿಂದ ಕೂಡ ಅಭ್ಯರ್ಥಿನ ಹಾಕಿದ್ದಾರೆ ಕುಸ್ಮಾನ್ ಮಾತ್ರ ಅದು ನಾನು ಹೇಳೋಕ್ಕಾಗಲ್ಲ ಬಂದಿಲ್ಲ ಇನ್ನೂ ಬಂದಿಲ್ಲ ಬರ್ತಾರೆ ಹಾಗಾದ್ರೆ ಶಾಸಕರು ಒಳ್ಳೆ ಕೆಲಸ ಮಾಡೋರು ಅಭಿವೃದ್ಧಿ ಮಾಡೋರು ನಿಮಗೆ ಮಾಡೋರು ಎಲ್ಲ ಹೆಲ್ಪ್ ಮಾಡೋರೆ ಮಾಡ್ತಾ ಮಾಡ್ತಲೋ ಅವರೇ ಇನ್ನು ಕೋವಿಡ್ ಸಂದರ್ಭ ಬಿಸ್ನೆಸ್ ಇರಲಿಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು ಆ ಸಮಯದಲ್ಲಿ ಯಾವ ಥರ ಹೆಲ್ಪ್ ಮಾಡಿದ್ರ ಬಂದಿದ್ರ ಎಲ್ಲ ಕಿಟ್ ಕಿಟ್ ಏನೋ ಕೊಟ್ರ ಏ ಆ ಕಿಟ್ನು ಕೊಡಲಿಲ್ಲ ಬಂದಿತ್ತಲ್ಲ ಅಲ್ಲ ಮತ್ತೆ ಸಚಿವರು ಹೇಳ್ತಾ ಇದ್ರು ಶಾಸಕರು ಏ ನಾವು ಸಿಕ್ಕಾಪಟ್ಟೆ ಕಿಟ್ ಎಲ್ಲ ಕೊಟ್ಟಿದ್ದೀವಿ ಜನರಿಗೆ ಹೆಲ್ಪ್ ಕೊಟ್ಟಿಲ್ಲ ನಮಗೆ ಕೊಟ್ಟಿಲ್ಲ ಅವರು ಇಲ್ಲಿ ಬಂದವಿಲ್ಲ ಕೊಡ್ನೂವಿಲ್ಲ ನಾವು ಕೋವಿಡ್ ಆದಮೇಲೆ ಲಾಕ್ಡೌನ್ ಆಯ್ತಲ್ಲ ನಾವು ಊರಿಗೆ ಹೋಗ್ಬಿಟ್ಟಿದ್ದೋ ಆಮೇಲೆ ಲಾಕ್ಡೌನ್ ಮುಗಿದ ಮೇಲೆ ಬಂದಿದ್ದು ಸೊ ಹೇಗಿದೆ ಬಿಸ್ನೆಸ್ ಇವಾಗ ಪರವಾಗಿಲ್ಲ ಸರ್ ನಡೀತಾ ಆಯ್ತು ಇನ್ನು ಶಾಸಕರು ಬರ್ತಾರೆ ಅವಾಗವಾಗ ಕ್ಷೇತ್ರ ನೋಡ್ತಾರೆ ಏರಿಯಾಗೆ ಬರ್ತಾರ ಏನು ಕತೆ ಬರ್ತಾರೆ ಬರ್ತಾರೆ ನೋಡ್ತಾರೆ ಪರವಾಗಿಲ್ಲ ಕಷ್ಟ ಅಂತ ಹೋದ್ರೆ ಸ್ಪಂದಿಸ್ತಾರ ಕೈಗೆ ಸಿಗ್ತಾರೆ ಶಾಸಕರು ಬಿಜಿನ ಹಿಂಗೆ ಇಲ್ಲ ಸಿಗ್ತಾರೆ ಸಿಗ್ತಾರೆ ಹೋಗಿದ್ರೆ ನೀವು ತಾನ ನಾವು ಹೋಗಿದ್ದು ಕೆಲಸಕ್ಕೆ ಏನು ಇಲ್ಲ ಸುಮ್ಮನೆ ಹೋಗಿದ್ದು ಅಲ್ಲಿ ಬಂದಿದ್ರಲ್ಲ ಹೋಗಿ ಮಾತಾಡ್ಸ್ಕೊಬೋದು ಮಾತಾಡಿಸ್ತಾರೆ ಇನ್ನು ಕಾಂಗ್ರೆಸ್ನವ್ರು ಈ ಸರಿ ಗೆಲ್ತೀವಿ ನಾವು ಅಂತ ಹೇಳ್ತಾವ್ರಲ್ಲ ನೀವೇನಂತೀರಿ ಗೆಲ್ತಾರ ನನಗೆ ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ ಅವರು ಇದು ಬಿಟ್ಟಿದ್ರು ಇನ್ನು ಜೆ ಡಿ ಎಸ್ನವರು ಕುಮಾರಸ್ವಾಮಿ ಕಡೆಯವರು ಅವನು ಪಕ್ಕ ಪಕ್ಕ ಬರ್ತದೆ ನಮ್ಮದು ಜೆ ಡಿ ಎಸ್ ಬರ್ತದೆ ಇಲ್ಲಿ ಈ ಕ್ಷೇತ್ರದಲ್ಲಿ ಬರುತ್ತೆ ಜೆ ಡಿ ಎಸ್ ಮುನಿರತ್ನ ವಿರುದ್ಧ ಇಲ್ಲಿ ಬರೋದಿಲ್ಲ ಅಲ್ಲಿ ಬರುತ್ತೆ ನಮ್ಮ ಕಡೆ ಇನ್ನು ರಾಜ್ಯದಲ್ಲಿ ಇವಾಗ ಮುಖ್ಯಮಂತ್ರಿ ಯಾರಬೇಕು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಬಸವರಾಜ ಬೊಮ್ಮಾಯಿ ಯಾರಾಯ್ತಾರೋ ಗೆದ್ಮೇಲಲ್ವಾ ಹೇಳೋದು ಯಾವ್ದಾರು ಒಂದು ಪಕ್ಷ ನೀವೇ ಪಕ್ಷದವರು ನಾವೆಲ್ಲ ಜೆ ಡಿ ಎಸ್ ಸರ್ ಮತ್ತೆ ಆಯ್ತಾರೆ ಮಾಡ್ಬೇಕು ಏನ್ ಕೆಲಸ ಮಾಡ್ಕೊಡ್ತಾರೆ ಏನು ಮಾಡ್ತಾರೆ ಏನನ್ನಾರ ವಾಕ್ ಹೇಳುದು ಪಾಸ ಬಡವ್ರಿಗೆ ಹೆಲ್ಪ್ ಮಾಡ್ತಾರೆ ಬಿಜೆಪಿ ಅವ್ರು ಹೇಳ್ತಾರ ನಾವು ಮಾಡ್ತೀವಿ ಏನ್ ಮಾಡ್ಯಾರ ಹೇಳಿ ಈಗ ಮೊನ್ನೆ ಲೇಬರ್ ಕಾರ್ಡು ಹೆಲ್ತ್ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಎಲ್ಲ ಮಾಡ್ಸಿ ಅದು ಮಾಡ್ಸ್ಯಾರೆ ಫೋನ್ ಪೇ ಮಾಡ್ಬಿಟ್ಟು ಕ್ಯಾಶ್ ಸಿಕ್ತಂಗ ಆಗಿದೀಗ ಕ್ಯಾಶೇ ಇಲ್ಲ ಎಲ್ಲ ಫೋನ್ ಪೇ ಅಲ್ಲ ಫೋನ್ ಪೇ ಮಾಡಿ ನಿಮ್ಮ ಅಕೌಂಟ್ಗೆ ಬಂದು ಬೀಳ್ತದಲ್ಲ ಬೀಳ್ತದೆ ತಗೋಬೇಕಲ್ಲ ಅರ್ಜೆಂಟ್ಗೆ ಆಗ್ತಾ ಇಲ್ಲ ಇನ್ನು ಸಿದ್ದರಾಮಯ್ಯ ಅವರು ಭಾಗ್ಯಗಳೆಲ್ಲ ಕೊಡ್ತಾ ಇದೀವಿ ಅಂತ ನೀವೇನು ಹೇಳ್ತೀರಿ ಕೊಡ್ತೇವ್ರಲ್ಲ ಅವ್ರನ್ನ ಮಾಡ್ಬೋದು ಸೇಮ್ ಮಾಡ್ಬೋದು ಅವ್ರನ್ನ ಶಿವಕುಮಾರ್ ಅವ್ರನ್ನ ಅದು ಹೇಳಕ್ಕಾಗಲ್ಲ ಯಾರ್ಯಾರ ಒಟ್ಟು ನಿಮ್ಗೆ ಯಾರ ಬೇಕು ಅಲ್ಲಿ ಸಿ ಎಮ್ ಯಾರು ಬರಲಿ ಬರಲಿ ಯಾವ ಪಕ್ಷದವ್ರು ಬೇಕು ಅಲ್ಲಿ ಯಾರು ಇರಲಿ ನಮ್ಗೇನಿಲ್ಲ ತೊಂದರೆ ಏನು ಕೊಡೋದಿಲ್ಲ ನಮಗೆ ನೀವು ಜೆ ಡಿ ಎಸ್ ಕಡೆ ಹ್ಞೂ ನಾವು ಜನ ಸೇವೆ ಮಾಡ್ತಾ ಇದೀವಿ 5 ರೂಪಾಯಿ ಹೊಡಿತಾ ಇದೀವಿ ದಿವಸ ಇರಲಿ ಚೆನ್ನಾಗಿರಲಿ ಜನಗಳು ಅಲ್ಲ ಇವಾಗ ಜೆ ಡಿ ಎಸ್ಗೆ ಹಾಕಿ ಓಟ್ ಹಾಕ್ಬೇಕು ರೈತರ ಪಕ್ಷ ಅಂತಾನೆ ಹೆಂಗೆ ರೈತರ ಪಕ್ಷ ಅದು ನಮ್ಮ ನಮಗೋಸ್ಕರ ಮಾಡ್ಕೊಂಡಿದ್ವು ಅದು ಅದು ನಮ್ಮ ರೈತ ಪಕ್ಷನೇ ನಿಮ್ಮ ಕುಮಾರಸ್ವಾಮಿ ಅವರು ಸೇವೆ ಮಾತಾಡಿ ಸರ್ ನೋಡ್ಬೇಕು ನೋಡ್ಬೇಕು ಕಾದು ನೋಡೋಣ ಇನ್ನು ಇಲ್ಲಿ ಇಲ್ಲಿ ಯಾರು ಎಮ್ ಎಲ್ ಎ ಆಗ್ಬೋದು ಈ ಸರಿ ಕೂಡ ಈ ಸರಿ ಹೇಳೋಕ್ಕಾಗಲ್ಲ ಫೈಟ್ ಇದೆ ಯಾವಲ್ಲಿ ಫೈಟ್ ಐತೆ ಯಾವ ಪಕ್ಷ ಫೈಟ್ ಇದೆ ಯಾವ್ಯಾವ್ದು ಅಂತ ಗೊತ್ತಿಲ್ಲ ಸರ್ ಅದೇ ಫೈಟ್ ಐತೆ ಓಕೆ